ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗರ್ಭಾಧಾರಣೆಯ ಅವಧಿಯಲ್ಲಿ ತುಂಬ ವಿಚಿತ್ರವಾಗಿ ಬಾಳಿ ಹಾಗೂ ವಿಚಿತ್ರವಾಗಿಯೇ ಮರಿಗಳಿಗೆ ಜನ್ಮ ಕೊಡುವ ಪ್ರಾಣಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಪ್ರಾಣಿಗಳು ಅದರ ಗರ್ಭಾಧಾರಣೆಯ ಅವಧಿಯಲ್ಲಿ ಇವುಗಳು ಮಾಡುವ ಕೆಲಸವನ್ನು ನೋಡಿದ್ರೆ ನಿಜಕ್ಕೂ ನೀವು ಆಶ್ಚರ್ಯ ಪಡ್ತೀರಾ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲನೇದು ಎಲಿಫೆಂಟ್ ಸೊ ಆನೆಗಳು ಇಪ್ಪತ್ತು ತಿಂಗಳುಗಳಿಂದ ಹಿಡಿದು ಇಪ್ಪತ್ತೆರಡು ತಿಂಗಳುಗಳವರೆಗೆ ಪ್ರೆಗ್ನೆಂಟ್ ಆಗಿ ಇರುತ್ತಂತೆ ಮತ್ತು ಎಲ್ಲ ಪ್ರಾಣಿಗಳಿಗೆ ಹೋಲಿಸಿದರೆ ಆನೆಗಳ ಗರ್ಭಾಧಾರಣೆಯ ಅವಧಿ ಜಾಸ್ತಿ ನಾರ್ಮಲ್ ಆಗಿ ಆನೆಗಳು ಒಂದು ಮರಿಗೆ ಮಾತ್ರ ಜನ್ಮ ಕೊಡುತ್ತೆ ಆದರೆ ತುಂಬ ರೇರ್ ಆಗಿ ಮಾತ್ರ ಎರಡು ಮರಿಗಳಿಗೆ ಜನ್ಮ ಕೊಡುತ್ತಂತೆ ಹುಟ್ಟಿದ ತಕ್ಷಣವೇ ಆನೆಯ ಮರಿ ಸುಮಾರು ನೂರು ಕೆ ಜಿಗಳ ತೂಕವಿರುತ್ತೆ ಹಾಗೂ ಒಂದು ಗಂಟೆಯ ಒಳಗೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ ಸ್ಪೆಷಲ್ ಏನಂದರೆ ಆ ಮರಿ ಕೊನೆವರೆಗೂ ತಾಯಿ ಜೊತೆನೇ ಇದ್ದು ಒಂದು ಕುಟುಂಬವಾಗಿ ಜೀವನ ನಡೆಸುತ್ತೆ ಎರಡನೇದು ವೇಲ್ ಸೊ ತಿಮಿಂಗಲಗಳು ಭೂಮಿ ಮೇಲೆ ಇರುವ ಎಲ್ಲ ಜೀವಿಗಳಲ್ಲಿ ಅತ್ಯಂತ ದೊಡ್ಡದಾದ ಜೀವಿ ಅದರಲ್ಲೂ ಸ್ಪರ್ಮ್ ವೇಲ್ ಜಾತಿಗೆ ಸೇರಿದ ತಿಮಿಂಗಲಗಳು ಸುಮಾರು ಮೂವತ್ತೈದು ಸಾವಿರ ಕೆ ಜಿ ತೂಕವಿರುತ್ತಂತೆ ಮತ್ತೆ ಈ ಒಂದು ಜೀವಿಯ ಗರ್ಭಾಧಾರಣೆಯ ಅವಧಿ ಹನ್ನೆರಡು ತಿಂಗಳು ಹಾಗೂ ಅದರ ಮರಿ ಹುಟ್ಟಿದಾಗಲೇ ಸುಮಾರು ಐನೂರು ಕೆ ಜಿಯಷ್ಟು ತೂಕವಿರುತ್ತಂತೆ ಹಾಗೂ ಒಂದು ದಿನಕ್ಕೆ ಸುಮಾರು ಇನ್ನೂರ ಇಪ್ಪತ್ತೈದು ಲೀಟರ್ಗಳಷ್ಟು ಹಾಲನ್ನು ಕುಡಿಯುತ್ತೆ ಅದರಲ್ಲೂ ಆ ಮರಿ ಆರು ವರ್ಷ ವಯಸ್ಸಿನವರೆಗೂ ಹಾಲನ್ನು ಕುಡಿಯುತ್ತೆ ಮೂರನೇದು ಪಾಂಡ ಸೊ ಈ ಒಂದು ಪ್ರಾಣಿಯ ಗರ್ಭಾಧಾರಣೆಯ ಅವಧಿ ಮೂರು ತಿಂಗಳು ಸೊ ಎಲ್ಲ ಪ್ರಾಣಿಗಳಿಗೆ ಹೋಲಿಸಿದ್ರೆ ಪಾಂಡ ಮರಿ ಅದರ ತಾಯಿಯ ವೆಯ್ಟ್ಗಿಂತ ಎಂಟುನೂರು ಪರ್ಸೆಂಟ್ನಷ್ಟು ಕಡಿಮೆ ವೆಯ್ಟ್ ಇರುತ್ತಂತೆ ಅಂದರೆ ಅದರ ವೆಯ್ಟ್ ಹಬ್ಬಬ್ಬ ಅಂದರೆ ಒಂದು ಇನ್ನೂರು ಗ್ರಾಮ್ ಇರಬಹುದು ಅಷ್ಟೆ ಮತ್ತೆ ಒಂದು ಬಾರಿಗೆ ಪಾಂಡ ಮೂರು ಮರಿಗಳಿಗೆ ಜನ್ಮ ಕೊಡುತ್ತೆ ಆದರೆ ಆ ಮೂರು ಮರಿಗಳಲ್ಲಿ ಯಾವ ಮರಿ ಆರೋಗ್ಯದಿಂದ ಇರುತ್ತೋ ಅದನ್ನು ಮಾತ್ರ ತುಂಬ ಜೋಪಾನವಾಗಿ ಕಾಪಾಡುತ್ತೆ ಮಿಕ್ಕಿದ ಮರಿಗಳನ್ನು ಕೇರ್ ಮಾಡೋದಿಲ್ಲ ನಾಲ್ಕನೇದು ಕಿವಿ ಸೊ ಪ್ರಪಂಚದಲ್ಲಿರುವ ಎಲ್ಲ ಪಕ್ಷಿಗಳಿಗೆ ಹೋಲಿಸಿದ್ರೆ ಕಿವಿ ಪಕ್ಷಿಯ ಮೊಟ್ಟೆ ಮಾತ್ರ ಅದರ ದೇಹದ ಗಾತ್ರದಲ್ಲಿ ಮುಕ್ಕಾಲು ಭಾಗ ದೊಡ್ಡದಾಗಿರುತ್ತೆ ಅಂದರೆ ಆ ಪಕ್ಷಿಯ ಗರ್ಭಾಧಾರಣೆಯ ಕೊನೆಯ ವಾರದಲ್ಲಿ ಇದು ತಿನ್ನೋದಕ್ಕೆ ಕೂಡ ಅದರ ಹೊಟ್ಟೆಯಲ್ಲಿ ಜಾಗ ಇರೋದಿಲ್ಲ ಆದ್ದರಿಂದ ಈ ಪಕ್ಷಿ ಏನೂ ತಿನ್ನದೆ ಒಂದೇ ಜಾಗದಲ್ಲಿ ಒಂದು ವಾರದವರೆಗೂ ಇದ್ದು ಮೊಟ್ಟೆಯನ್ನು ಇಡುತ್ತೆ ಹಾಗೂ ಮೊಟ್ಟೆ ಇಟ್ಟ ನಂತರ ಎಂಬತ್ತು ದಿನಗಳವರೆಗೂ ಆ ಮೊಟ್ಟೆಗೆ ಕಾವು ಕೊಡುತ್ತೆ ಹಾಗೂ ಆ ಮೊಟ್ಟೆಯಿಂದ ಮರಿ ಆಚೆ ಬಂದ ನಂತರವೂ ಕೂಡ ಆರು ತಿಂಗಳುಗಳವರೆಗೆ ಆ ಮರಿಗೂ ಕೂಡ ಕಾವು ಕೊಡುತ್ತೆ ಐದನೇದು ಡಾಗ್ ಸೊ ನಾಯಿಗಳ ಗರ್ಭಧಾರಣೆಯ ಅವಧಿ ಎರಡು ತಿಂಗಳುಗಳು ಹಾಗೂ ಒಮ್ಮೆಗೆ ನಾಯಿಗಳು ಸುಮಾರು ಹದಿಮೂರರಿಂದ ಹದಿನೈದು ಮರಿಗಳಿಗೆ ಜನ್ಮ ಕೊಡುತ್ತೆ ಮತ್ತೆ ಆ ಮರಿಗಳನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳುತ್ತೆ ಅಂದ್ರೆ ಆ ನಾಯಿಗೆ ಗೊತ್ತಿಲ್ಲದೆ ಇರೋರು ಯಾರೇ ಆದರೂ ಆ ಮರಿಗಳ ಹತ್ತಿರಕ್ಕೆ ಹೋದಾಗ ಅದರ ತಾಯಿ ಅವರನ್ನು ಕಚ್ಚಲು ಹೋಗುತ್ತೆ ಆರನೇದು ಲೆಪರ್ಡ್ ಸೊ ಸಾಮಾನ್ಯವಾಗಿ ಚಿರತೆಗಳು ತೊಂಬತ್ ದಿನಗಳಿಂದ ಹಿಡಿದು ನೂರ ಮೂರು ದಿನಗಳವರೆಗೆ ಪ್ರೆಗ್ನೆಂಟಾಗಿ ಆಗಿ ಇರುತ್ತಂತೆ ಹಾಗೂ ಒಮ್ಮೆಗೆ ಒಂದು ಚಿರತೆ ಸುಮಾರು ಆರು ಮರಿಗಳಿಗೆ ಜನ್ಮ ಕೊಡುತ್ತೆ ಮತ್ತು ಆ ಮರಿಗಳು ಹತ್ತು ದಿನಗಳವರೆಗೆ ಅದರ ಕಣ್ಣುಗಳನ್ನು ತೆಗೆಯೋದಿಲ್ವಂತೆ ಆದ್ದರಿಂದ ಚಿರತೆಗಳು ಹದಿನೈದು ದಿನಗಳವರೆಗೆ ಒಂದೇ ಜಾಗದಲ್ಲಿ ಮರಿಗಳೊಂದಿಗೆ ತಾಯಿ ಚಿರತೆ ಇರುತ್ತೆ ಮತ್ತು ಆ ಮರಿಗಳಿಗೆ ಸುಮಾರು ಮೂರು ತಿಂಗಳವರೆಗೂ ಹಾಲನ್ನು ಉಳಿಸುತ್ತೆ ಏಳನೇದು ಕ್ಯಾಂಗರು ಇನ್ನು ಈ ಒಂದು ಪ್ರಾಣಿಯ ಗರ್ಭಧಾರಣೆಯ ಅವಧಿ ಕೇವಲ ಒಂದು ತಿಂಗಳು ಮಾತ್ರ ಮತ್ತೆ ಆ ಮರಿಯ ಸೈಜ್ ಕೇವಲ ಎರಡು ಸೆಂಟಿಮೀಟರ್ಗಳು ಮಾತ್ರ ಇರುತ್ತೆ ಅಂದರೆ ಒಂದು ಸಣ್ಣ ಜಲ್ಲಿ ಬೀನ್ ಸೈಜ್ನಲ್ಲಿ ಇರುತ್ತೆ ಆದರೆ ಕಾಂಗರು ಅದರ ಮರಿಗೆ ಜನ್ಮ ನೀಡಿದ ನಂತರ ಆ ಮರಿಯನ್ನು ಸುಮಾರು ಎಂಟು ತಿಂಗಳವರೆಗೂ ಅದರ ಹೊಟ್ಟೆಯಲ್ಲಿರುವ ಚೀಲದಲ್ಲಿ ಇಟ್ಟುಕೊಂಡು ಸಾಕುತ್ತೆ ಹಾಗೂ ಆ ಚೀಲದಲ್ಲೇ ಆ ಮರಿಗೆ ಹಾಲು ಕುಡಿಸೋದಕ್ಕೆ ಅಂತ ನಾಲ್ಕು ನಿಪ್ಪಲ್ಸ್ಗಳು ಇರುತ್ತೆ ಆಶ್ಚರ್ಯವೇನೆಂದರೆ ಆ ನಿಪ್ಪಲ್ಸ್ಗಳಲ್ಲೇ ದೊಡ್ಡ ಕ್ಯಾಂಗರು ಮರಿಗಳಿಗೆ ಬೇಕಾದ ಗಟ್ಟಿ ಹಾಲು ಮತ್ತೆ ಎಳೆ ಕಾಂಗರು ಮರಿಗಳಿಗೆ ಬೇಕಾದ ತೆಲುವಾದ ಹಾಲು ಎರಡನ್ನು ಒಂದೇ ಸಮಯದಲ್ಲಿ ಬ್ಯಾಲೆನ್ಸ್ ಮಾಡಿ ಕೊಡುತ್ತೆ ಹಾಗೂ ತಾಯಿಯ ಚೀಲದಿಂದ ಹೊರಬಂದ ನಂತರ ಕೂಡ ಆ ಮರಿಗಳು ಸುಮಾರು ಆರು ತಿಂಗಳುಗಳವರೆಗೂ ತಾಯಿಯ ಬಳಿ ಹಾಲನ್ನು ಕುಡಿಯುತ್ತೆ ಎಂಟನೇದು ಕ್ಯಾಮಲ್ ಸೊ ಒಂಟೆಗಳಿಗೆ ಸುಮಾರು ಐವತ್ತು ದಿನಗಳವರೆಗೂ ನೀರನ್ನು ಕುಡಿಯದೆ ಬದುಕುವ ಸಾಮರ್ಥ್ಯವಿರುತ್ತೆ ಹಾಗೂ ಈ ಪ್ರಾಣಿ ಸುಮಾರು ಮುನ್ನೂರ ಅರವತ್ತು ದಿನಗಳಿಂದ ಹಿಡಿದು ನಾನ್ನೂರ ನಲವತ್ನಾಲ್ಕು ದಿನಗಳವರೆಗೆ ಪ್ರೆಗ್ನೆಂಟಾಗಿ ಇರುತ್ತೆ ಹುಟ್ಟುವಾಗ ಒಂಟೆಯ ಮರಿ ಸುಮಾರು ನಲವತ್ತು ಕೆ ಜಿಗಳ ತೂಕವಿರುತ್ತೆ ಹಾಗೂ ಆ ಮರಿ ತಾಯಿಯ ಬಳಿ ಜಾಸ್ತಿ ಅಂದರೆ ಎಂಟು ಗಂಟೆಗಳವರೆಗೆ ಹಾಲು ಕುಡಿಯುತ್ತಂತೆ ಅಷ್ಟೆ ಒಂಬತ್ತನೇದು ಸ್ಕುರಿಲ್ ಸೊ ಅಲಿಲುಗಳು ಸುಮಾರು ನಲವತ್ತು ನಾಲ್ಕು ದಿನಗಳವರೆಗೆ ಪ್ರೆಗ್ನೆಂಟ್ ಆಗಿರುತ್ತೆ ಮತ್ತು ಒಂದು ಅಳಿಲು ಒಮ್ಮೆಗೆ ಏಳು ಮರಿಗಳಿಗೆ ಜನ್ಮ ನೀಡುತ್ತೆ ಹಾಗೂ ಆ ಮರಿಗಳಿಗೆ ಜನ್ಮ ಕೊಡಲು ಎರಡರಿಂದ ನಾಲ್ಕು ದಿನಗಳವರೆಗೂ ಟೈಮ್ ತಗೊಳ್ಳುತ್ತೆ ಮತ್ತು ಆ ಸಮಯದಲ್ಲಿ ಬೇರೆ ಯಾವುದೇ ಅಳಿಲುಗಳನ್ನು ಕೂಡ ಅದರ ಹತ್ತಿರಕ್ಕೆ ಸೇರಿಸಿಕೊಳ್ಳೋದಿಲ್ಲ ಹತ್ತನೇದು ಡಾಲ್ಫಿನ್ ಸೊ ಡಾಲ್ಫಿನ್ಗಳು ಹನ್ನೆರಡು ತಿಂಗಳುಗಳ ಕಾಲ ಪ್ರೆಗ್ನೆಂಟಾಗಿ ಇರುತ್ತೆ ಡಾಲ್ಫಿನ್ಗಳು ನಾರ್ಮಲ್ ಆಗಿರೋ ವೆಯ್ಟ್ಗಿಂತ ಪ್ರೆಗ್ನೆಂಟ್ ಟೈಮ್ನಲ್ಲಿ ಎರಡರಷ್ಟು ವೆಯ್ಟ್ ಜಾಸ್ತಿ ಇರುತ್ತಂತೆ ಹಾಗೂ ಕೊನೆಯ ವಾರದಲ್ಲಿ ಅದಕ್ಕೆ ಈಜಲು ಕೂಡ ಆಗದೆ ಇರೋದರಿಂದ ಒಂದೇ ಜಾಗದಲ್ಲಿ ಇದ್ದು ಮರಿಯನ್ನು ಹಾಕುತ್ತೆ ಹಾಗೂ ಆ ಮರಿ ಇಪ್ಪತ್ತು ಕೆ ಜಿಗಳಷ್ಟು ತೂಕವಿರುತ್ತೆ ಸೊ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು